ಸ್ನೇಹಿತರೆ, ನೀವು ನೋಡ್ತಾ ಇರೋದು ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಒತ್ತಿ. ನೀವು ಹೀಗೆ ಮಾಡಿದ್ರೆ ಮಾತ್ರ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇದನ್ನು ನಿಮ್ಮ ಸ್ನೇಹಿತರಿಗೂ ಹೇಳಿ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಗೆಳೆಯರೆ, ಇಲ್ಲೊಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು. ಆ ವಿಚಾರವನ್ನು ಮಾತನಾಡೋದಕ್ಕೆ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದರೆ ಇದು ಸಾಮಾನ್ಯ ಕೃತ್ಯ ಅಲ್ಲ, ಅಮಾನವೀಯ ಕೃತ್ಯ, ಪೈಶಾಚಿಕ ಕೃತ್ಯ, ಮೃಗೀಯ ಕೃತ್ಯ. ಯಾಕಂದರೆ ಒಂದು ಹೆಣ್ಣು ಮಗಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಆಕೆಯ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚುವಂತಹ ಹೀನ ಕೃತ್ಯ ನಮ್ಮದೇ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ನಡೆದಿದೆ. ಈಗಾಗಲೇ ಪ್ರಿಯಾಂಕಾ ರೆಡ್ಡಿಯನ್ನು ಪಶುವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಆಕೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ತೆಲಂಗಾಣ ಹೊತ್ತಿ ಉರಿತಾ ಇದೆ. ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ. ಒಂದು ಹೆಣ್ಣು ಮಗುವಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಅನ್ನೋ ಬೇಸರದಲ್ಲಿ ಲಕ್ಷಾಂತರ ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ಬಂಧಿಸಿ ಅವರಿಗೆ ತಕ್ಕದಾದ ಶಿಕ್ಷೆ ಕೊಡಿಸಲೇಬೇಕು ಅಂತ ಬೀದಿಗಿಳಿದಿದ್ದಾರೆ. ಇವತ್ತು ಪ್ರಿಯಾಂಕಾ ರೆಡ್ಡಿಯನ್ನ ತಮ್ಮ ವಾಂಛೆಗೋಸ್ಕರ ಅತ್ಯಾಚಾರಗೈದು ಕೊಲೆ ಮಾಡಿದಂತಹ ನಾಲ್ವರು ಆರೋಪಿಗಳ ಪೋಷಕರೇ ಸ್ವತಃ ಮುಂದೆ ಬಂದು ತಮ್ಮ ಮಕ್ಕಳಿಗೆ ನೀವು ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಿ, ನಾವು ಅದನ್ನು ಒಪ್ಕೊಳ್ತೀವಿ, ಯಾಕಂದರೆ ನಮಗೂ ಕೂಡ ಹೆಣ್ಮಕ್ಕಳಿದ್ದಾರೆ ಅಂದ ಹಾಗೆ. ಈ ಘಟನೆಯಾದರೂ ನಡೆದಿದ್ದು ಹೇಗೆ? ಯಾಕೆ ಪ್ರಿಯಾಂಕಾ ರೆಡ್ಡಿಯವರನ್ನು ಆ ನಾಲ್ವರು ಆರೋಪಿಗಳು ಕೊಲೆಗೈದರು? ಆ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ನೋಡಿ. ಪ್ರಿಯಾಂಕಾ ರೆಡ್ಡಿ, 26 ವರ್ಷದ ಈ ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ರು, ಮುದ್ದಾಗಿದ್ರು. ವೃತ್ತಿಯಲ್ಲಿ ಪಶುವೈದ್ಯೆ, ಪ್ರಾಣಿಗಳಲ್ಲೂ ಪ್ರೀತಿಯನ್ನು ಕಾಣಬೇಕು ಅಂತ ಹಂಬಲಿಸ್ತಿದ್ದ ಆಕೆ. ಆಕೆಯ ಮನಸ್ಸು ಹೇಗಿತ್ತೋ ಹಾಗೇನೆ ಆಕೆಯ ವೃತ್ತಿ ಕೂಡ ಇತ್ತು. ಆದರೆ ಅದು ಆ ನಾಲ್ವರು ದುರುಳರಿಗೆ ಮಾತ್ರ ಗೊತ್ತಾಗಲಿಲ್ಲ. ಎಂದಿನಂತೆ ಆಕೆ ತನ್ನ ಸ್ಕೂಟಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿ ಬಸ್ ಹತ್ತಿ ತನ್ನ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಆಕೆ ಹೋಗೋದನ್ನು ನೋಡಿದಂತಹ ಮೊಹಮ್ಮದ್ ಆರಿಫ್, ಶಿವು, ಚನ್ನಕೇಶವಲು ಮತ್ತು ನವೀನ್ ಅನ್ನೋ ಈ ನಾಲ್ವರು ಆರೋಪಿಗಳು ಆಗಲೇ ತಮ್ಮ ಮನಸ್ಸಿನಲ್ಲಿ ಕೆಟ್ಟದೊಂದು ಯೋಚನೆಯನ್ನು ಮಾಡಿಬಿಟ್ಟಿದ್ರು. ಪಾಪ, ಅದು ಆ ಹುಡುಗಿಗೆ ಮಾತ್ರ ಗೊತ್ತಾಗಲೇ ಇಲ್ಲ. ಆಕೆ ವಾಪಸ್ ಬರೋದನ್ನೇ ಕಾಯ್ತಾ ಇದ್ದ ಈ ನಾಲ್ವರು ಆಕೆ ವಾಪಸ್ ಬರೋದ್ರೊಳಗೆ ಆಕೆ ಸ್ಕೂಟಿಯ ಗಾಳಿಯನ್ನು ತೆಗೆದುಬಿಟ್ಟಿದ್ರು. ಆಕೆ ಬಸ್ ಇಳಿದು ಬಂದು ನೋಡಿದಾಗ ಸ್ಕೂಟಿ ಪಂಚರ್ ಆಗಿತ್ತು. ಪಂಚರ್ ಅಂಗಡಿ ಎಲ್ಲಿದೆ ಅಂತ ಸುತ್ತಮುತ್ತ ನೋಡಬೇಕಾದ್ರೆ ಶಿವು ಅಲ್ಲಿಗೆ ಬರ್ತಾನೆ. ಬಂದು ಏನಾಯ್ತು ಅಂತ ಕೇಳಿದಾಗ ಈ ರೀತಿ ಪಂಚರ್ ಆಗಿದೆ, ನನ್ನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸಹಜವಾಗಿ ಅವಳ ಹತ್ರ ಮಾತನಾಡಿ ನಂಬಿಕೆ ಗಳಿಸಿದಂತ ಶಿವು ಮತ್ತೆ ಅವನ ಸ್ನೇಹಿತರು ಆಕೆಯನ್ನ ಪಂಚರ್ ಅಂಗಡಿಗೆ ಪಂಚರ್ ಹಾಕ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಆದ್ರೆ ರಾತ್ರಿ 9:30 ಸಮಯ ಆಗಿದ್ರಿಂದ ಆ ಸಮಯಕ್ಕೆ ಅಲ್ಲಿ ಯಾವುದೇ ಪಂಚರ್ ಅಂಗಡಿ ತೆಗೆದಿರೋದಿಲ್ಲ. ಹೀಗಾಗಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆಕೆ ಕೂಡ ಇವರ ಮಾತನ್ನ ನಂಬಿ ಮುಗ್ಧತೆಯಿಂದ ಇವರ ಹಿಂದೆ ಹೋಗ್ತಾರೆ. ಬಹಳ ದೂರ ಹೋದ ನಂತರ ಆಕೆಗೆ ಅನುಮಾನ ಕಾಡುತ್ತೆ. ಯಾಕಂದ್ರೆ ಈ ನಾಲ್ವರು ಸೇರಿ ಅವಳನ್ನ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕೇಳಿದಾಗಲೇ ಅವರ ಮನಸ್ಸಿನ ಕೆಟ್ಟ ಯೋಚನೆ ಏನು ಅನ್ನೋದು ಅವಳಿಗೆ ಗೊತ್ತಾಗಿತ್ತು. ಆ ವಿಚಾರ ಗೊತ್ತಾದಾಗ ಸಹಾಯಕ್ಕೆ ಅಂತ ಆಕೆ ಜೋರಾಗಿ ಕಿಚ್ಚೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆದರೆ ಈ ನರಪ್ರಾಣಿಗಳು ಅದಾಗಲೇ ಅವಳನ್ನು ಬಾಯಿ ಮುಚ್ಚೋದಕ್ಕೆ ಅಂತ ವಿಸ್ಕಿ ಬಾಟಲ್ಗಳನ್ನು ತಂದಿದ್ರು. ಆಕೆಯ ಬಾಯಿಗೆ ವಿಸ್ಕಿಯನ್ನು ಸುರಿದು ಮಾತನಾಡದಂತೆ ಬಾಯಿಯನ್ನು ಮುಚ್ಕೊಂಡ್ಬಿಟ್ಟಿದ್ರು. ಆಕೆ ಪ್ರಜ್ಞಾಹೀನಳಾಗ್ತಾಳೆ. ಇವರು ತಮ್ಮ ವಾಂಛೆಯನ್ನು ತೀರಿಸ್ಕೊಳ್ತಾರೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಆಕೆಗೆ ಪ್ರಜ್ಞೆ ಬರುತ್ತೆ. ಆ ಪ್ರಜ್ಞೆ ಬಂದಾಗ ಆಕೆಗೆ ತನಗೆ ಏನಾಗ್ತಿದೆ ಅಂತ ನೋಡೋದಕ್ಕೆ ಎದ್ದೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆದರೆ ಇನ್ನು ತಾವು ಮಾಡಿರೋ ಕೃತ್ಯ ಎಲ್ಲಿ ಹೊರಗಡೆ ಬರುತ್ತೋ ಅನ್ನೋ ಭಯದಲ್ಲಿ ಅವರು ಆಕೆಯ ಬಾಯಿ ಮತ್ತು ಮೂಗನ್ನು ಹಿಡಿದು ಬಿಡ್ತಾರೆ. ಇದರಿಂದ ಆಕೆ ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ, ಅಲ್ಲೇ ಸತ್ತು ಹೋಗ್ತಾರೆ. ಆಕೆ ಸತ್ತು ಹೋದ ಮೇಲೆ ಆಕೆ ಶವವನ್ನು ಹೊತ್ಕೊಂಡು ಬರೋ ನಾಲ್ವರು ಮಧ್ಯೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲನ್ನು ತುಂಬಿಸ್ಕೊಳ್ತಾರೆ. ಪೆಟ್ರೋಲನ್ನು ಬಾಟ್ಲುಗಳಿಗೆ ತುಂಬಿಸ್ಕೊಂಡ ಆ ನಾಲ್ವರೂ ದುರುಳರು ಅಲ್ಲಿ ಸ್ವಲ್ಪ ದೂರಕ್ಕೆ ಬಂದು ಆಕೆಯ ಶವವನ್ನು ಬಿಸಾಕಿ ಅದರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಡ್ತಾರೆ. ನೋಡೋದಕ್ಕೆ ಚಂದಿರನ ಬೆಳದಿಂಗಳಿನಂತಿದ್ದ ಆ ಹುಡುಗಿ ನೋಡ ನೋಡುತ್ತಲೇ ಸುಟ್ಟು ಕರಕಲಾಗಿ ಬಿಡ್ತಾಳೆ. ಆದರೂ ಕೂಡ ಆ ದುರುಳರ ಮನಸ್ಸು, ಆ ನರಾತಂಕರ ಮನಸ್ಸು ಮಾತ್ರ ಬದಲಾಗಲೇ ಇಲ್ಲ. ತಾವು ಮಾಡಿದ್ದೇನೋ ರಾಜಕಾರ್ಯ ಅನ್ನೋಂತೆ ಅವರು ಅಲ್ಲಿಂದ ಹೊರಬಿದ್ದಿದ್ರು. ಆದರೆ ಈ ವಿಚಾರ ಬೆಳಿಗ್ಗೆ ವಾಯುವಿಹಾರಕ್ಕೆ ಬಂದವರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ.
ಈ ವಿಚಾರ ಮೊದಲೇ ಪೊಲೀಸರಿಗೆ ಗೊತ್ತಾಗಿದ್ರೂ ಕೂಡ ಅವರದನ್ನು ನಿರ್ಲಕ್ಷ್ಯ ಮಾಡಿದ್ರು. ಆದರೆ ಯಾವಾಗ ಈ ಪ್ರಕರಣ ಸಾಮಾನ್ಯ ಪ್ರಕರಣದಂತಿಲ್ಲ ಅನ್ನೋದು ಗೊತ್ತಾಗುತ್ತೋ ಆಗ ಪ್ರಕರಣದ ಜಾಡು ಹಿಡಿತಾರೆ, ಬೆನ್ನು ಬೀಳ್ತಾರೆ ಪೊಲೀಸರು. ಕಡೆಗೂ ಕೇವಲ ಒಂದೇ ದಿನದಲ್ಲಿ ನಾಲ್ವರು ಆರೋಪಿಗಳಾದ ಮೊಹಮ್ಮದ್ ಆರಿಫ್, ಶಿವು, ಚನ್ನಕೇಶವಲು ಮತ್ತೆ ನವೀನ್ ಈ ನಾಲ್ವರನ್ನು ಹಿಡ್ಕೋ ಬಂದ ಪೊಲೀಸರು ಅವರನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ತಾವು ಮಾಡಿದಂಥ ಒಂದೊಂದೇ ಕೃತ್ಯಗಳನ್ನ ಹೇಳ್ತಾ ಹೋದರು. ಅವರ ಕೃತ್ಯಗಳನ್ನು ಕೇಳಿ ಸ್ವತಃ ಪೊಲೀಸರೇ ದಿಗ್ಭ್ರಮೆಗೊಳಗಾಗೋಗ್ಬಿಟ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಡೀ ತೆಲಂಗಾಣ ಈಗಲೂ ಸಹ ಹೊತ್ತಿ ಉರಿತಾ ಇದೆ. ದೆಹಲಿಯ ನಿರ್ಭಯಾ ಪ್ರಕರಣವನ್ನು ಪ್ರಿಯಾಂಕಾ ರೆಡ್ಡಿ ಪ್ರಕರಣ ಹೋಲ್ತಾ ಇದೆ. ಇದಕ್ಕೆ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಲೇಬೇಕು, ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕು ಅಂತ ಎಲ್ಲರೂ ಬೀದಿಗಿಳಿದಿದ್ದಾರೆ. ಇಲ್ಲಿವರೆಗೂ ಮೌನವಾಗಿದ್ದಂತಹ ತೆಲಂಗಾಣ CM ಚಂದ್ರಶೇಖರ್ ರಾವ್ ಕೂಡ ಈಗ ಆರೋಪಿಗಳಿಗೆ ತಕ್ಕನಾದ ಶಿಕ್ಷೆಯನ್ನು ಕೊಡಿಸೋದಾಗಿ ಹೇಳಿ ಪ್ರಿಯಾಂಕಾ ರೆಡ್ಡಿ ಮನೆಯವರಿಗೆ ಅಗತ್ಯವಾದ ಬೆಂಬಲ ಮತ್ತು ಸಹಾಯ ಮಾಡೋದಾಗೂ ಕೂಡ ಹೇಳಿದ್ದಾರೆ. ಅದೇನೇ ಆಗಲಿ, ತಮ್ಮ ಒಂದು ವಾಂಛೆಗೋಸ್ಕರ ಒಂದು ಅರಳು ಹೂವನ್ನು ಹೊಸಕಿ ಹಾಕಿದ್ದು ಪ್ರಮಾದ ಅಲ್ವಾ? ಇಂಥ ಆರೋಪಿಗಳನ್ನ, ಇಂಥ ಜನರನ್ನು ನಾವು ನಿಜಕ್ಕೂ ಬದುಕೋದಕ್ಕೆ ಬಿಡಬೇಕಾ? ಅದಕ್ಕೆ ಕಾನೂನೇ ಸ್ಪಷ್ಟ ಉತ್ತರವನ್ನು ಕೊಡಲಿದೆ.